ಚಂದ್ರನ ಪ್ರಭಾವ ಆರೋಗ್ಯದ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ಅಂದ ತಕ್ಷಣ ಎಲ್ಲಾರು ನೋಡ್ಕೊಳ್ಳೋದು ಕೈ ಕಾಲು ಮುಖ ಕಿವಿ ಎಲ್ಲ ಚೆನ್ನಾಗಿದೆ, ಸೊಂಟ ಚೆನ್ನಾಗಿದೆ, ತಲೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ. ಆರೋಗ್ಯ ಬರೀ ದೇಹಕ್ಕೆ ಮಾತ್ರ ಸೇರಿದೆಯಾ? ಇಲ್ವಲ್ಲ. ಆರೋಗ್ಯ ಅನ್ನೋದು ದೇಹಾರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಅನ್ನೋದು ಒಂದು ಮುಖ್ಯವಾದಂತ ಒಂದು ಪರಿಸ್ಥಿತಿ. ಅದು ಈಗಿರೋ ಈ ನಮ್ಮ ಬ್ಯುಸಿಯೆಸ್ಟ್ ಆದಂತ ಲೈಫ್ ಸ್ಟೈಲ್ ಅಲ್ಲಿ ಸುಮಾರು ಆರೋಗ್ಯ ತೊಂದರೆ ಇರೋರು ಆರೋಗ್ಯದಲ್ಲಿ ತುಂಬಾ ಟೆಸ್ಟ್ ಮಾಡಿಕೊಂಡಾಗ ಅವ್ರಿಗೆ ಬರೋದು ಒಂದೇ ರಿಪೋರ್ಟ್, ಎಲ್ಲ ನಾರ್ಮಲ್ ಅಂತ. ನಾರ್ಮಲ್ ಅಂತ ಬಂದ್ರೆ ನಾವು ಸಂತೋಷ ಪಡ್ಬೇಕು ನಿಜವಾಗ್ಲು. ಆದ್ರೆ ನಮಗ್ ಬೇಸರ ಆಗುತ್ತೆ, ಯಾವ ಟೆಸ್ಟ್ ನೋಡಿ ನಾರ್ಮಲ್ ಅಂತಾರಲ್ಲ, ನಮಗ್ ನೋಡಿದ್ರೆ ತಲೆನೋವಿದೆ, ಕಾಲು ನೋವಿದೆ, ಸೊಂಟ ನೋವಿದೆ, ಆ ನೋವಿದೆ, ಈ ನೋವಿದೆ, ಯಾಕೆ ಈ ತರ ಆಗ್ತಾ ಇದೆ ಅಂತ. ಅಂದ್ರೆ ಇಲ್ಲಿ ಆರೋಗ್ಯ ದೇಹಕ್ಕೆ ಸಂಬಂಧಪಟ್ಟಿರುವುದು ಒಂದು ಭಾಗವಾದ್ರೆ ಅದಕ್ಕಿಂತ ಹೆಚ್ಚಿನ ಪಟ್ಟು ಮನಸ್ಸಿಗೆ ಸಂಬಂಧಪಟ್ಟಿದೆ. ಅದಕ್ಕೆ ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ದಾಗಲೂ ಎಲ್ಲ ಟೆಸ್ಟ್ ಮಾಡಿ ನಾರ್ಮಲ್ ಬಂದಾಗ ಡಾಕ್ಟರ್ಸ್ ಹೇಳೋದು ಒಂದೇ, ಯಾಕೋ ನಿಮ್ಮ ಮನಸ್ಸಲ್ಲಿ ಏನೋ ಹಚ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೋ ಸಂಕಟ ಇದೆ, ನಿಮ್ಮ ಮನಸ್ಸಲ್ಲಿ ಏನೋ ಚಿಂತೆ ಇದೆ, ಇದಕ್ಕೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಚಂದ್ರ ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಕೊಡ್ತಾನೆ? ಒಂದು ಜಾತಕ ತಗೊಂಡಾಗ ನಾವು ಲಗ್ನ ನೋಡ್ತೀವಿ, ಆರನೇ ಭಾವ ನೋಡ್ತೀವಿ, ಆರೋಗ್ಯದ ಬಗ್ಗೆ ನೋಡ್ಬೇಕಾದ್ರೆ ನಾನಾ ವಿಷಯಗಳು ನಾವು ನೋಡ್ತೀವಿ. ಆದ್ರೆ ಚಂದ್ರ ಮೇಲೆ ನಾವು ಯಾವ ರೀತಿ ಪ್ರಿಡಿಕ್ಟ್ ಮಾಡೋದಕ್ಕೆ ಒಂದು ಪ್ರಿಪೇರ್ ಆಗಿದ್ದೀವಿ? ಎಲ್ಲ ವಿಷಯದಲ್ಲೂ ಸಂಕ್ಷಿಪ್ತ ಮತ್ತು ಸಮಗ್ರ ಎರಡೂ ಇದೆ ಜ್ಯೋತಿಷ್ಯದಲ್ಲಿ. ಹಾಗಾದ್ರೆ ಖಂಡಿತ ಇದೆ, ಸಂಕ್ಷಿಪ್ತವಾದಂತ ಜ್ಯೋತಿಷ್ಯ ಇದೆ. ನಾವು ಸಮಗ್ರವಾಗಿ ಎಲ್ಲ ಡೀಟೇಲ್ ಆಗಿ ಲಗ್ನ 12 ಮನೆ, 8 ಮನೆ, 8 ಮನೆ, ಇನ್ನೊಂದು ಗ್ರಹಗಳ ದೃಷ್ಟಿ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಅವಾಗ ಸಂಕ್ಷಿಪ್ತವಾದಂತ ಜ್ಯೋತಿಷ್ಯ ಯಾವುದು, ಆರೋಗ್ಯನ ಸಂಕ್ಷಿಪ್ತವಾಗಿ ಯಾವ ರೀತಿ ನಾವು ವ್ಯಕ್ತಪಡಿಸ್ಕೋಬಹುದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಚಂದ್ರ ಅನ್ನೋದೊಂದು ನನ್ನ ಮೈಂಡ್ ಉಳಿತು. ಯಾಕೆ ನಾವು ಚಂದ್ರನ ತಗೋಬಾರ್ದು? ಚಂದ್ರನ ಮೇಲೆ ನಾವು ಇವು ಕೆಲವೊಬ್ಬರು ಕ್ಯಾರೆಕ್ಟರ್ಸ್ ನೋಡಿದಾಗ ನೀವು ಇಂಥ ರಾಶಿಯಾಗಿ ಇರ್ತೀರಾ ಅಂತ ಹೇಳಿದೆ. ಈಗ ನಾನು ಡಯಾಸ್ ಮೇಲೆ ಕೂತಿದ್ದೀನಿ, ಜಸ್ಟ್ ಒಂದು ಚಿಕ್ಕ ಒಂದು ಇಂಟ್ರೊಡಕ್ಷನ್ ನಡೆಯಿತು, ಪಕ್ಕದಲ್ಲೇ ಡಾಕ್ಟರ್ ಎಂ ವಿಶ್ವಾಮಿತ್ರ ಅವ್ರು ಕೂತಿದ್ದಾರೆ. ಹೀಗೆ ಇಂಟ್ರೊಡಕ್ಷನ್ ನಡೆದಾಗ ಈ ಥರ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ ಸರ್, ಕೆನಡಾದಲ್ಲಿದೆ, USAದಲ್ಲಿ ನಡೆಸ್ತಾ ಇದ್ದೀನಿ, ಯಾಕೆ ಇಲ್ಲಿ ಇದ್ದೀರಾ, ಏನು ಕತೆ, ನನಗೆ ಇಬ್ಬರು ಮಕ್ಕಳಿದ್ದಾರೆ, ಅವರು ಅಲ್ಲಿ ಓದ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ, ದೊಡ್ಡ ಮಗ CPA ಮಾಡ್ತಾ ಇದ್ದಾನೆ, ಹಾಂ ನಿಮ್ಗೆ ಅಷ್ಟು ದೊಡ್ಡ ಮಕ್ಕಳಿದ್ದಾರೆ, ನೀವು ನೋಡಿದ್ರೆ ವಯಸ್ಸಾದಾಗ ಕಾಣಿಸ್ತಾ ಇಲ್ಲ. ಒಂದು ವೇಳೆ ನೀವು ಮಿಥುನ ರಾಶಿ ಅಥವಾ ಕನ್ಯಾ ರಾಶಿ ಇರ್ಬೋದು, ಒಂದೇ ಪಾಯಿಂಟ್ ನಾನು ಹೇಳಿದೆ, ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸರ್ ನನ್ನ. ಇಷ್ಟು ಅದ್ಭುತವಾದಂಥ ಜ್ಯೋತಿಷ್ಯ ನಮ್ಮ ಹತ್ರ ಇರಬೇಕಾದ್ರೆ ಬರೀ ನಮ್ಮ ವ್ಯಕ್ತಿತ್ವ, ನಮ್ಮ ಬರೀ ಫಿಸಿಕಲ್ ಪರ್ಸನಾಲಿಟಿನ ಬರೀ ಚಂದ್ರನ ನೋಡಿ ಹೇಳುವಂಥ ಒಂದು ಪ್ರಭಾವ ಜ್ಯೋತಿಷ್ಯದ ಮೇಲೆ ಇದೆ ಅಂತಂದರೆ ಬೇರೆ ಏನೆಲ್ಲ ಇರ್ಬೋದು ಈ ಜ್ಯೋತಿಷ್ಯಕ್ಕೆ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಮುಖ್ಯವಾಗಿ ನಾವು ತಿಳಿಸ್ಕೋಬೇಕಾಗಿರೋದು ಚಂದ್ರ ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀಳ್ತಾನೆ. ಚಂದ್ರ ಯಾವುದಕ್ಕೆ ಕಾರಕ ಎಲ್ಲರಿಗೂ ಗೊತ್ತು, ಜ್ಯೋತಿಷ್ ಸ್ಟೂಡೆಂಟ್ ಎಲ್ಲರಿಗೂ ಗೊತ್ತು, ಮನೋಕಾರಕ. ಚಂದ್ರ ಮನೋಕಾರಕ, ಚಂದ್ರ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್, ಬೇರೆ ಯಾವ ಗ್ರಹನೂ ಅಷ್ಟು ಬೇಗ ಮೂವ್ ಮಾಡೋದು ಸಾಧ್ಯ ಇಲ್ಲ. ಪ್ರತಿ ಎರಡು ಕಾಲದಿನಕ್ಕೊಮ್ಮೆ ರಾಶಿ ಬಿಟ್ಟು ರಾಶಿ ಚಂದ್ರ ಪ್ರವೇಶ ಮಾಡ್ತಾ ಇರ್ತಾನೆ, ಎಲ್ಲ ಗ್ರಹಗಳು ಅದೇ ಆದಂಥ ಸಕಾಲ ನಿರ್ಣಯ ಇದೆ. ಸೊ ಚಂದ್ರನಿಗೆ ತುಂಬ ಬೇಗ ಮೂವ್ ಮಾಡ್ತಕ್ಕಂಥ ಚರಗ್ರಹ ಆಗಿದೆ. ಆದ್ರಿಂದ ಯಾರ ಮನಸ್ಸನ್ನು ಸ್ಥಿರವಾಗಿಲ್ಲ, ಎಲ್ಲರೂ ಚಂಚಲನೆ. ಕೆಲವರು 2 ನಿಮಿಷಕ್ಕೆ ಚಂಚಲ ಆದರೆ ಕೆಲವರು 1/2 ಗಂಟೆಗೆ ಚಂಚಲ, ಕೆಲವರು 1 ಗಂಟೆಗೆ ಚಂಚಲ, ಮೊದಲಲ್ಲಿ ಎಲ್ಲರೂ ಚಂಚಲದಲ್ಲೇ ಇದ್ದಾರೆ. ಈ ನಿಮಿಷ ಯೋಚನೆ ಮಾಡೋದು ನಾವು ಇನ್ನೊಂದು ನಿಮಿಷಕ್ಕೆ ಯೋಚನೆ ಮಾಡೋಕೆ ನಮ್ಗೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಈ ರೀತಿಯಾದಂಥ ಚರಗ್ರಹ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಆದಂಥ ಚಂದ್ರ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತಾ ಇದ್ದಾನೆ, ಯಾವ ಮೂಲದಿಂದ ಬೀಳ್ತಾ ಇದ್ದಾನೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ದ್ರವ. ಎಲ್ಲರಿಗೂ ಗೊತ್ತು ಚಂದ್ರ ಬಂದು ದ್ರವಕಾರಕ, ಲಿಕ್ವಿಡಿಟಿ ಚಂದ್ರನೇ. ನಮ್ಮ ಪ್ರಪಂಚಾದ್ಯಂತ ನಮ್ಮ ಭೂಮಂಡಲ 75% ಜಲಾವೃತ್ತಿ ಆಗಿರೋದ್ರಿಂದ ನಮ್ಮ ಭೂಮಿನ ಅದು ಕಂಟ್ರೋಲ್ ಮಾಡ್ತಾ ಇದೆ. ನಮ್ಮ ಶರೀರದಲ್ಲಿ ಅಷ್ಟೇ ಆದಂಥ ಪ್ರಮಾಣದಲ್ಲಿ ದ್ರವ ರೂಪ ಇರೋದ್ರಿಂದ ನಮ್ಮ ಶರೀರನ ಕಂಟ್ರೋಲ್ ಮಾಡ್ತಾ ಇದೆ. ಸಸ್ಯರಾಶಿಗಳಲ್ಲಿ ಕೂಡ ಜೀವಾಂಶ ಯಾವುದ್ರಲ್ಲಿ ದ್ರವಾಂಶ ಇದೆಯೋ ಎಲ್ಲದನ್ನ ಚಂದ್ರನೇ ರೂಲ್ ಮಾಡ್ತಾ ಇದ್ದಾನೆ. ಆ ರೀತಿಯಾದಂಥ ಚಂದ್ರ ನಮ್ಮ ಶರೀರ ಆರೋಗ್ಯದ ಮೇಲೆ ಯಾವ ರೀತಿ ರೂಲ್ ಮಾಡ್ತಾ ಇದ್ದಾನೆ ಅಂತ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ಮನಸ್ಸಿನ ಒಂದು ಕಾಯಿಲೆ ನಮಗೆ ಇದೆ. ನಾವು ಮನಸ್ತೃಪ್ತಿಯಾಗಿ ಹೇಳ್ಕೋಬೇಕಾಗಿರೋದು ನಾವೆಲ್ಲರೂ ರೋಗಿಗಳೇ. ಯಾವ ರೀತಿಯಾದಂಥ ರೋಗಿಗಳು? ಮನೋರೋಗಿ ಆದಂಥವರು. ದೇಹ ರೋಗಿ ನಮ್ಗೆ ಯಾವುದು ಇಲ್ಲ, ದೇಹದಲ್ಲಿ ಯಾವುದು ತೊಂದರೆ ಇಲ್ಲ ನಮಗೆ. ಆದರೆ ಮನಸ್ಸಿನಲ್ಲಿ ಒಂದು ರೋಗ ಅನ್ನೋದು ನಮ್ಮನ್ನ ಕಾಡ್ತಾ ಇದೆ. ಚಿಂತೆ ಅನ್ನೋದು ಕಾಡ್ತಾ ಇರುತ್ತೆ, ಭಯ ಅನ್ನೋದು ಕಾಡ್ತಾ ಇರುತ್ತೆ, ಚಂಚಲ ಅನ್ನೋದು ಕಾಡ್ತಾ ಇರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಜಾಸ್ತಿ, ಯಾಕಂದ್ರೆ ಚಂದ್ರ ಸ್ತ್ರೀಕಾರಕ, ಮತ್ತೆ ಹೆಣ್ಮಕ್ಳಲ್ಲಿ ಋತುಸ್ರಾವ ಕ್ರಿಯೆ ಇದೆ,
ಅವ್ರು ಪ್ರತಿ ಒಂದು ತಿಂಗಳಿಗೊಂಬಾರಿ ಒಂದು 5-6 ದಿವಸ ಅವ್ರು ಅಶುದ್ಧವಾಗ್ತಾ ಇರ್ತಾರೆ. ಆಗ ನಡ್ತಕ್ಕಂತ ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಏನಾದರೂ ಒಂದು ನಡೀತಾ ಇರುತ್ತೆ, ಋತುಚಕ್ರ ನಡೀತಾ ಇರುತ್ತೆ, ಅದರಿಂದ ಚಂದ್ರನ ಪ್ರಭಾವ ಅವ್ರಿಗೆ ಜಾಸ್ತಿ ಬೀಳ್ತದೆ. ಅದರಿಂದ ಅವ್ರಿಗೆ ಟೆನ್ಷನ್ಸ್, ವರೀಸ್, ಫಿಯರ್ ಇದೆಲ್ಲ ಜಾಸ್ತಿ. ಕಂಪ್ಲೇಂಟ್ ಫೋನ್ ಮಾಡ್ತಾರೆ, ಎಲ್ಲಿರ ಇದ್ದೀರಾ, ಎಲ್ಲಿರ್ತೀವಿ, ಆಫೀಸರ್ಸ್ ಅಲ್ಲಿ ಆಫೀಸಲ್ಲೇ ಇರ್ತೀವಿ, ಯಾಕಂತ ಅಲ್ಲೇ ಜಾಸ್ತಿ ನೋಯ್ತಾ ಇದೆ. ಸಾಯಂಕಾಲ ಬರ್ತೀನಿ, ಕ್ಲಿನಿಕ್ ಕರ್ಕೊಂಡು ಹೋಗ್ತೀನಿ. ಎಷ್ಟು ಸಾಯಂಕಾಲ ಮನೆಗೆ ಹೋಗೋಣ, ಎಷ್ಟು ಸಾಯಂಕಾಲ ಕ್ಲಿನಿಕ್ ಕರ್ಕೊಂಡು ಹೋಗೋಣ. ಆ ಒಂದು ವಿಷಯದಲ್ಲಿ ನಾವು ನಿರ್ಣಾಯಕವಾಗಿ ತಗೊಳ್ಬೇಕಾಗಿರೋದು ಒಂದೇ ವಿಷಯನ, ಖಂಡಿತ ಒಂದು ಬ್ರೇಕನ್ನ ತಗೊಳ್ಬೇಕು. ಮುಖ್ಯವಾಗಿ ನೋಡಿ, ಬೆಳಗ್ಗೆಯಿಂದ ನಾವು ಬೆಳಗ್ಗೆ ತಿಂಡಿ ಸ್ನ್ಯಾಕ್ಸ್ ತೊಗೊಂಡ್ವಿ, ಮಧ್ಯಾಹ್ನ ಲಂಚ್ ತೊಗೊಂಡ್ವಿ, ಈವ್ನಿಂಗ್ ಒಂದು ಸ್ನ್ಯಾಕ್ ತೊಗೊಳ್ತೀವಿ, ರಾತ್ರಿ ಒಂದು ಊಟ ತೊಗೊಳ್ತೀವಿ, ಎಲ್ಲೋ ಒಂದು ಕಡೆ ಬ್ರೇಕ್ ಸಿಗುತ್ತೆ. ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಎಲ್ಲ ಜ್ಯೋತಿಷ್ಯದ ಸ್ಟೂಡೆಂಟ್ಸು, ನೀವು ಹೆಣ್ಣು ಮಕ್ಕಳಿಗೊಂದು ಬ್ರೇಕನ್ನ ಕೊಡಬೇಕು. ಬ್ರೇಕ್ ಅದೇನಪ್ಪ, ಅದು ಯಾವ ಥರ ಇರುತ್ತೆ ಬ್ರೇಕು? ಒಂದು ಸಾಯಂಕಾಲ ಬಂದಾಗ ದಯವಿಟ್ಟು ತಲೆನೋವು, ಜಾಸ್ತಿ ತಲೆನೋವು ಅಂತ ಹೇಳ್ತಾರ, ದಯವಿಟ್ಟು ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಡಿ. ಒಂದು ಹೊರಗಡೆ ತೊಗೊಂಡಾಗ ಯಾವುದೇ ಕ್ಲಿನಿಕ್ ಹೋದ್ರೆ ಇವತ್ತು 200-300 ರೂಪಾಯಿ ಫಿಸಿಷಿಯನ್ಗೆ ಫೀಸ್ ಕೊಡಬೇಕು, ಆಮೇಲೆ ಅವ್ರು ಕೂಡ ಪ್ರಿಸ್ಕ್ರಿಪ್ಷನ್ಗೆ 100-200 ರೂಪಾಯಿ ಕೊಡಬೇಕು. ಒಂದು ಹೊರಗಡೆ ತೊಗೊಂಡೋಗಿ ಒಂದು ಕಾಫಿ ಕೊಡಿಸಿ, ಒಂದು ಚಿಕ್ಕ ಚಾಟ್ಸ್ ಏನಾದರೂ ಕೊಡಿಸಿ, ಅದರಲ್ಲೇ ಅವ್ರ ಕಾಲೇ ಅರ್ಧ ಗುಣವಾಗುತ್ತೆ. ಮುಖ್ಯವಾಗಿ ಕಮ್ಯುನಿಕೇಟ್ ಇರಬೇಕು ಹೆಣ್ಮಕ್ಳ ಜೊತೆಗೆ. ನಮ್ಮ ಟೈಮ್ ಟೇಬಲ್ ಇದೆ, ಬೆಳಗ್ಗೆ ಎದ್ದು ಸಾಯಂಕಾಲವರೆಗೂ ಒಂದು ಟೈಮ್ ಟೇಬಲ್ ಹಾಕಿಟ್ಟಿರ್ತೀವಿ. ಪ್ರತಿ ದಿನಾನು, ಪ್ರತಿ ವರ್ಷ, ಪ್ರತಿ ತಿಂಗಳು, ಹೋಲ್ ಇಯರ್ ನಮಗೆ ಕೆಲಸನೇ, ಬ್ಯುಸಿಯಾಗೇ ಇರ್ತೀವಿ. ಆದರೆ ಹೆಣ್ಮಕ್ಳ ಜೊತೆಗೆ ಅವ್ರದ್ದೇ ಆದಂಥ, ಅವ್ರು ಯಾರಿಗೆ ಯಾರಿಗೆ ಎದ್ದು ನೋಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಯಜಮಾನರ ಮನೆಗೆ ಬರ್ತಾರಪ್ಪ ಅಂತ ಕಾಯ್ಕೊಂಡಿರ್ತಾರೆ. ಕಾಫಿ ಕೊಟ್ಟ ತಕ್ಷಣ ಅವ್ರು ಬಾಯಿ ತೆಗಿಯೋದೇ ಮಾತಾಡೋದಕ್ಕೆ, ಅಯ್ಯೋ ಏನೇ ಹೇಳ್ಬಿಡ್ತಾರಪ್ಪ, ಇವತ್ತು 2 ಕೈ ಮುಚ್ಕೊಳ್ಳೋರು, ಎದ್ದು ಓಡೋಗೋರು ತುಂಬ ಜನ ಇರ್ತೀವಿ. ದಯವಿಟ್ಟು ಕಮ್ಯುನಿಕೇಟ್ ಮಾಡಬೇಕು. ಹೆಣ್ಮಕ್ಕಳಿಗೆ ಮಾತಾಡಿದ್ರೇನೆ ಅರ್ಥ ಕಾಯಿಲೆ ಅವ್ರು ಚೆನ್ನಾಗಾಗುತ್ತದೆ. ಸೊ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಚಿಂತೆ, ಭಯ, ಬೇಜಾರು, ವ್ಯಸನಗಳನ್ನು ಅವರು ಮಾತಾಡೋದ್ರಿಂದ ದೂರ ಮಾಡ್ತಾರೆ. ಈ ಚಂದ್ರನ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಪುಟ್ಟುವಾಗಿ ನಾನು ವಿವರಿಸಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೇಷರಾಶಿ ಯಾರೆಲ್ಲ ಮೇಷರಾಶಿಯಲ್ಲಿ ಹುಟ್ಟಿರ್ತಾರೋ, ಮೇಷರಾಶಿಗೆ ಕಾಲಪುರುಷನ ಶರೋಭಾಗ, ಅವ್ರ ತಲೆನೋವು ಅಧಿಕವಾಗಿರ್ತದೆ. ಯಾವಾಗೆಲ್ಲ ಅವ್ರ ಮನಸ್ಸಿನಲ್ಲಿ ಚಿಂತೆಗಳು ಬರುತ್ತೋ ಅವಾಗ ಅವರಿಗೆ ತಲೆನೋವು. ವೃಷಭ ರಾಶಿ ಕಾಲಪುರುಷನ, ವೃಷಭ ರಾಶಿ ಕಾಲಪುರುಷನ ಭಾಗ ಯಾವುದು? ವೃಷಭ ರಾಶಿಗೆ ಗಂಟ್ಲು, ಗಂಟ್ಲು ಕುತ್ತಿಗೆ, ಈ ಗಂಟ್ಲು ಕುತ್ತಿಗೆ ನೋವಿರ್ತದೆ. ಮಿಥುನ ರಾಶಿ, ಅದೇ ರೀತಿ 12 ರಾಶಿಗಳು ಕೂಡ ಯಾವುದೇ ರಾಶಿಯಲ್ಲಿ ಹುಟ್ಟಿದಂಥ ಜಾತಕ, ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು, ಅದರಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಅವರಿಗೆ ಆ ಕಾಲಪುರುಷನ ಭಾಗಗಳು ಯಾವಾಗೆಲ್ಲ ಅವ್ರು ಸ್ಟ್ರೆಸ್ಗೆ ಒಳಗಾಗ್ತಾರೋ, ಯಾವಾಗೆಲ್ಲ ಅವ್ರ ಮನಸ್ಸಿನಲ್ಲಿ ನೋವು, ಒಂದು ಸಂಕಟ ಇರುತ್ತೋ ಅವಾಗೆಲ್ಲ ಅವರಿಗೆ ಈ ಕಾಲಪುರುಷನ ಭಾಗಗಳು ತೊಂದರೆ ಕೊಡ್ತಾ ಇರ್ತವೆ. ಇದು ಒಂದು ಭಾಗ ಆಯಿತು. ಎರಡನೇ ಭಾಗ ಸರ್ಜಿಕಲ್. ಯಾರೇ ಒಬ್ಬರು ಸರ್ಜರಿಗೆ ಹೋಗ್ಬೇಕು, ಯಾವುದೋ ಒಂದು ವಯಸ್ಸಲ್ಲಿ ನಾವು ಸರ್ಜರಿಗೆ ಹೋಗಲೇಬೇಕಾಗುತ್ತೆ. ಯಾವ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರ್ತಾನೋ, ಫಾರ್ ಎಕ್ಸಾಂಪಲ್ ಮೇಷ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಲೆ ಮತ್ತು ಕಣ್ಣಿನ ಸರ್ಜರಿ ಮಾಡಲೇಬಾರದು. ಇದರ ಬಗ್ಗೆ ಸುಮಾರು ಆರ್ಟಿಕಲ್ಸ್, ಸುಮಾರು ರಿಸರ್ಚ್ ಮಾಡಿ ನಮ್ಮ ದೇಶ ಮತ್ತು ವಿದೇಶದ ಸರ್ಜನ್ಸ್ ಇದರ ಬಗ್ಗೆ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ ಕಾಲಪುರುಷನ ಭಾಗದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರ್ತಾನೋ ಆ ಸಮಯದಲ್ಲಿ ಸರ್ಜರಿ ಮಾಡೋದ್ರಿಂದ ರಕ್ತಸ್ರಾವ ಅಧಿಕವಾಗುತ್ತೆ. ಯಾಕಂದ್ರೆ ಚಂದ್ರ ದೇಹದಲ್ಲಿರ್ತಕ್ಕಂಥ ದ್ರವನ ಕಂಟ್ರೋಲ್ ಮಾಡೋದ್ರಿಂದ ರಕ್ತಸ್ರಾವ ಅಧಿಕವಾಗಿ ರಕ್ತ ಕಂಟ್ರೋಲ್ ಆಗ್ತಲೇ ಸರ್ಜರಿಗಳು ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತದೆ. ಮತ್ತು ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಎಲ್ಲೆಲ್ಲ ಇವರು ಮನಸ್ಸು ಸಂತೋಷ ಪಡ್ಕೊಳಕ್ ಸಾಧ್ಯ ಇದೆ. ಮೇಷರಾಶಿಯವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದ್ರಿಂದ, ಯಾಕಂದ್ರೆ ಮೇಷ ಅಂದ್ರೆ ಗೊತ್ತು ನಮ್ಗೆ, ಹಾಡು ಹಾಡು ಏನೋ ಒಂದು ಬಾಯಲ್ಲಿ ಹಾಕೊಂಡು ತಿಂತಾ ಇರ್ಬೇಕು. ಒಂದು ಸ್ನ್ಯಾಕ್ಸ್ ಕೊಡಿಸೋದ್ರಿಂದ ಏನು ಕೂಡ ಬರ್ಬೇಕಾದ್ರೆ ಮನೆಗೆ ಒಂದು 2 ಚಿಪ್ಸ್ ಪ್ಯಾಕೆಟ್ ತಗೊಬಿಟ್ರೆ ಅವ್ರು ಖುಷಿ ಆಗ್ತಾರೆ. 2 ಚಾಯ್ ಆ ರೀತಿ ಮೇಷರಾಶಿಯವ್ರಿಗೆ ಸ್ನ್ಯಾಕ್ಸ್ ಕೊಡೋದ್ರಿಂದ, ವೃಷಭ ರಾಶಿಯವರು ಒಂದು ಇಂಪಾರ್ಟೆಂಟ್ ಒಂದು 2 ಹಾಡು ಕೇಳೋದ್ರಿಂದ, ಮಿಥುನ ರಾಶಿಯವರು ಮಾತಾಡೋದ್ರಿಂದ, ಯಾರಾದರೂ ಲೈಫ್ ಪಾರ್ಟ್ನರು ಮಿಥುನ ರಾಶಿ ಇದ್ರೆ ಸ್ವಲ್ಪ ಅವ್ರಿಗೆ ಮಾತಾಡಿ ನೀವು ಕೇಳಿಸ್ಕೊಂಡು, ಅವ್ರು ಮಾತಾಡಿ ನೀವು ಕೇಳಿಸ್ಕೊಂಡು ಅಷ್ಟೇ ಸಾಕು, ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತದೆ. ಕಟಕ ರಾಶಿಯವರಿಗೆ ಸ್ವಲ್ಪ ಜಲ ಇದು ನಿಬಿಹಾರ ಅದು ಇದು, ಎಂಥ ರಾಶಿಯವರೇ ಆಗಿರ್ಬೋದು ಹೊರಗಡೆ ಔಟ್ಡೋರ್ ಇಷ್ಟಪಡದಿಲ್ಲವರು ಯಾರೂ ಇರೋದಿಲ್ಲ. ನಾವು ಹೊರಗಡೆ ಹೋದಾಗ ನಮ್ಗೆಲ್ಲೋ ಒಂದು ಕಾಫಿ ಬ್ರೇಕ್ ಸಿಗುತ್ತೆ, ಯಾರೋ ಒಬ್ಬರು ಸ್ನೇಹಿತರು ಸಿಗ್ತಾರೆ, ಯಾರೋ ಒಬ್ಬರು ಕೊಲೀಗ್ ಸಿಗ್ತಾರೆ, ಹೊರಗಡೆ ಹೋಗ್ತೀವಿ ಟೈಮ್ ಸ್ವಲ್ಪ ಬ್ರೇಕ್ ಸಿಗುತ್ತೆ. ಹೆಣ್ಮಕ್ಕಳಿಗೆ ಮನೆಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಒಂಚೂರು ನೀವು ಸಮಯ ಕೊಟ್ಟು ಹೊರಗಡೆ ಕರ್ಕೊಂಡು ಹೋದ್ರೆ ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯೋಚನೆ ಅವ್ರು ಬಿಡ್ತಾರೆ, ಆ ಯೋಚನೆ ಬಿಟ್ಟಾಗಲೇ ಅವ್ರಿಗೆ ಅರ್ಧ ಕಾಯಿಲೆ ಚೆನ್ನಾಗಿ ಹೋಗುತ್ತೆ, ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಕಡಿಮೆ ಆಗ್ತದೆ, ಅವರು ಸಂತೋಷವಾಗಿದ್ದಾಗ ಅವರಿಗಿಂತ 2 ದುಪ್ಪಟ್ಟು ಸಂತೋಷ ನಿಮಗೂ ಮತ್ತು ನಮಗೆ ಸಿಗ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ.